ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ. ಇಂದಿನಿಂದ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಯನ್ನ ಹಂಚಿಕೆ ಮಾಡಲಾಗುತ್ತೆ. ರಾಜ್ಯದಲ್ಲಿನ ಒಟ್ಟು 1.66 ಕೋಟಿಯ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಯನ್ನ ಕೊಡಲಾಗ್ತಾ ಇದೆ. ಕೇಂದ್ರದ ಸೂಚನೆಯಂತೆ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಕಡ್ಡಾಯ ಮಾಡಲಾಗಿದೆ. ರಾಜ್ಯದ 5,500 ಲಸಿಕಾ ಕೇಂದ್ರಗಳಲ್ಲಿ ಅಭಿಯಾನ ಇದೀಗ ಆರಂಭ ಆಗಿದೆ. ಸದ್ಯ 13.5 ಲಕ್ಷ ಡೋಸ್ ಕೋವಿಶೀಲ್ಡ್ ಅಂಡ್ ಆಂಪ್ ಅನ್ನು ಕೊಡಲಾಗ್ತಾ ಇದೆ. 1.5 ಲಕ್ಷ ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ಇದೆ. ಈವರೆಗೆ 39 ಲಕ್ಷ ಮಂದಿಗೆ ಲಸಿಕೆಯನ್ನು ಕೊಡಲಾಗಿದೆ. ಯಶಸ್ವಿ ಕೂಡ ಆಗಿದೆ. ಕೋವಿಡ್ ಪೋರ್ಟಲ್ನಲ್ಲಿ ಲಸಿಕೆಗಾಗಿ ನೋಂದಣಿ ಮಾಡೋದು ಕೂಡ ಕಡ್ಡಾಯ. ಕೋವಿನ್ ಪೋರ್ಟಲ್ ವೆಬ್ಸೈಟ್ ಅನ್ನು ನೀವು ಬಳಸ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಅದನ್ನು ಕಡ್ಡಾಯವಾಗಿ 45 ವರ್ಷ ಮೇಲ್ಪಟ್ಟವರು ಹಾಕಿಸ್ಕೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಗಮನಿಸ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕೋವಿನ್ ಪೋರ್ಟಲ್ ವೆಬ್ಸೈಟ್ ಕೂಡ ಇದೆ. ಇದಕ್ಕೆ ನೀವು ರಿಜಿಸ್ಟರ್ ಮಾಡಿಕೊಂಡು 45 ವರ್ಷ ಮೇಲ್ಪಟ್ಟವರು ಈ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕಾಗುತ್ತೆ. ಆರೋಗ್ಯ ಸೇತು ಆ್ಯಪ್ ಮೂಲಕವೂ ಕೂಡ ನೋಂದಣಿಯನ್ನು ಮಾಡ್ಕೋಬಹುದು. ಲಸಿಕಾ ಕೇಂದ್ರಗಳಲ್ಲಿ ವಾಕ್ ಇನ್ ನೋಂದಣಿಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ. 5,500 ಲಸಿಕಾ ಕೇಂದ್ರಗಳಲ್ಲಿ ಇದೀಗ ಅಭಿಯಾನ ಶುರುವಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇಂದು 45 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆಯನ್ನು ಕೊಡಲಾಗುತ್ತೆ. ಒಟ್ಟು 525 ಲಸಿಕೆಯ ಕೇಂದ್ರಗಳಲ್ಲಿ ಕೋವಿಡ್ ಲಸಿಕೆಯನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ದಿನಕ್ಕೆ 85,000 ಲಸಿಕೆಯನ್ನು ನೀಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪಾಲಿಕೆ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸರ್ಕಾರಿ ಆಸ್ಪತ್ರೆಗಳು, ಕೆಲ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಲಸಿಕೆಯನ್ನು ಹಂಚಿಕೆ ಮಾಡಲಾಗುತ್ತೆ. ಸದ್ಯ ಪಾಲಿಕೆಯ ಬಳಿ 1.50 ಲಕ್ಷ ಡೋಸ್ ಲಸಿಕೆ ಸಂಗ್ರಹವಾಗಿದೆ. ಇಂದು ಹೆಚ್ಚುವರಿ 4 ಲಕ್ಷ ಡೋಸ್ ಲಸಿಕೆ ಕೂಡ ಬರುತ್ತೆ. ಸದ್ಯ ಪಾಲಿಕೆಯ ವ್ಯಾಪ್ತಿಯಲ್ಲಿ 7 ಲಕ್ಷ ವ್ಯಾಕ್ಸಿನೇಷನ್ ಆಗಿದೆ. ಎಸ್, ಇಂದಿನಿಂದ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಂಚಿಕೆ ಆಗ್ತಾ ಇದೆ. ಎಲ್ಲರೂ ಕೂಡ ಹಾಕಲೇಬೇಕು ಅಂತ ಕೂಡ ಈಗ ಇರುವ ಕಡ್ಡಾಯ ಕೂಡ ಮಾಡಲಾಗಿದೆ. ಈಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 525 ಲಸಿಕೆ ಕೇಂದ್ರಗಳಲ್ಲಿ ಕೋವಿಡ್ ಲಸಿಕೆಯನ್ನು ಕೊಡಲಾಗುತ್ತೆ. ದಿನಕ್ಕೆ 85,000 ಲಸಿಕೆಯನ್ನು ನೀಡುವುದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸದ್ಯ ಪಾಲಿಕೆಯ ಬಳಿ 1.50 ಲಕ್ಷ ಡೋಸ್ ಲಸಿಕೆ ಸಂಗ್ರಹ ಆಗಿದೆ. ಇಂದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಲಸಿಕೆ ಅಭಿಯಾನ ಶುರುವಾಗಿದೆ. 45 ವರ್ಷ ಮೇಲ್ಪಟ್ಟವರು ಹೋಗಿ ಈ ಲಸಿಕೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನ ಕಡ್ಡಾಯ ಅಂತ ಕೂಡ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಹೋಗಿ ಎಲ್ಲರೂ ಕೂಡ 45 ವರ್ಷ ಮೇಲ್ಪಟ್ಟವರು ಲಸಿಕೆಯನ್ನು ಹಾಕಿಸ್ಕೊಳ್ಳಿದ್ರೆ ತುಂಬಾನೇ ಒಳ್ಳೆಯದು. 525 ಲಸಿಕೆ ಕೇಂದ್ರಗಳಲ್ಲಿ ಕೋವಿಡ್ ಲಸಿಕೆ ಹಂಚಿಕೆ ಮಾಡಲಾಗ್ತಾ ಇದೆ.